श्री क्षेत्र कुक्केहळ्ळिय श्री महालिंगेश्वर देवस्थान श्री मन्मह रथोत्सव मार्च 5 रंदु आडळिताधिकारी गणेश उप्पूर इवर नेतृत्व में नेरवेरितु। मार्च 5 रंदु शनिवार श्री मन्मह रथोत्सव संपन्नगोंडितु। संजे प्रार्थने श्री मन्मह रथोत्सव हच्चड सेवे दीवटिगे सलामु बोब्बर्य दर्शन केरे दीप पल्लक्की सेवे वालग मंटप पूजे रात्रि पूजे भूतबलि कवाट बंधन शयनोत्सव सेरिदंते मतितर कार्यक्रमगळु संपन्नगोंडवु। ई बारी रथोत्सव दिन हूवन अलंकार सेवेयन्नु श्रीमति श्री हरीश पूजारी ಮತ್ತು ಮಾಸ್ಟರ್ ಮೋಹಿತ್ ಶ್ರೀಮಾತಾ ಹನುಮಂತನಗರ ಉಡುಪಿ ಒಳಮಡಿ ಕುಕ್ಕೆಹಳ್ಳಿ ಇವರು ನೆರವೇರಿಸಿದ್ದರು। ಈ ಸಂದರ್ಭದಲ್ಲಿ ಹರಿಜೀವನ್ ಹೆಗಡೆ ದೊಡ್ಡಬೀಡು ಪ್ರಸಾದ್ ಹೆಗಡೆ ಪರ್ವತ ಡಾಕ್ಟರ್ ನರಸಿಂಗ ಶೆಟ್ಟಿ ಮತ್ತು ಡಾಕ್ಟರ್ ರಘುರಾಮ್ ಹೆಬ್ಬಾರ್ ಸೇರಿದಂತೆ ಅರ್ಚಕರು ಮತ್ತು ಸಿಬ್ಬಂದಿ ವರ್ಗ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು। ಈ ಬಾರಿ 1,00,000 ಶಾಶ್ವತ ನಿಧಿಯನ್ನು ಎಸ್ಆರ್ ಶ್ರೀಪತಿ ಮಂಡ್ಯ ಇವರು ದೇವಳಕ್ಕೆ ನೀಡಿದ್ದರು। ಈ ಎಲ್ಲ ಕಾರ್ಯಕ್ರಮದ ಕುರಿತು ತಂತ್ರಿಗಳಾದ ವೇದಮೂರ್ತಿ ಶ್ರೀನಿವಾಸ ತಂತ್ರಿ ಆಡಳಿತಾಧಿಕಾರಿ ಗಣೇಶ್ ಉಪ್ಪೂರು ಪ್ರಾಂಶುಪಾಲರಾದ ಮಹೇಶ್ ರಾವ್ ಇವರು ಮಾಧ್ಯಮದೊಂದಿಗೆ ಮಾತುಗಳನ್ನಾಡಿದರು। ಶಿವಶಂಕರ ಸರ್ವಾತ್ಮ ನೀಲಕಂಠನ ಮೂಸ್ತುತಿ ಕುಕ್ಕೆಹಳ್ಳಿ ಮಹಾಲಿಂಗೇಶ್ವರ ದೇವಸ್ಥಾನ ಕಾಲಂ ಪ್ರತಿ ಆಗದಂತಹ ವಾರ್ಷಿಕ ಮಹೋತ್ಸವ ಜಾತ್ರೆ ಇವತ್ತಿನ ದಿನದಲ್ಲಿ ಮಹಾರಥೋತ್ಸವ ಜೀರ್ಣೋದ್ಧಾರಾಗಿ 10 ವರ್ಷ ನಡೀತಾ ಉಂಟು। ಒಂದು ಕಾಲದಲ್ಲಿ ಈ ದೇವಸ್ಥಾನದಲ್ಲಿ ಉತ್ಸವಕ್ಕೆ ಬಾರಿ ತಾಪತ್ರ ಆಯಿತು। ಈ ಹೊತ್ತಿನದಲ್ಲಿ ಭಕ್ತರ ಸಹಾಯದಿಂದ ಜೀರ್ಣೋದ್ಧಾರಗೊಂಡು ಬೇಕಾದಂಥ ವ್ಯವಸ್ಥೆ ಎಲ್ಲ ಭಕ್ತರಿಗೆಲ್ಲ ನಿತ್ಯ ಅನ್ನದಾನ ಅನ್ನಪ್ರಸಾದ ನೀಡ್ತಾ ಉಂಟು। ದಿವಸ ದೇವರಿಗೆ ವಿಶೇಷವಾದಂಥ ಪೂಜೆ ಭಕ್ತರಿಗೆಲ್ಲ ಪ್ರಸಾದ ಬರುವಂಥ ಜನರಿಗೆಲ್ಲ ಬೇಕಾದಂಥ ಸಕಲ ಸೌಕರ್ಯವನ್ನೆಲ್ಲ ಈ ಸಮಿತಿಯವರು ಹಾಗೆ ಕಾರ್ಯನಿರ್ವಹಣಾ ಅಧಿಕಾರಿಗಳು ಮಾಡ್ತಾ ಇದ್ದಾರೆ। ಈ ಹೊತ್ತಿನ ಮಾಡುವಂಥ ಮಹಾರಥೋತ್ಸವ ದೇವರಿಗೆ ಸಂತೃಪ್ತಿಯಾಗಿ ಬರುವಂಥ ಭಕ್ತರಿಗೆಲ್ಲ ಅನುಗ್ರಹ ಮಾಡಲಿ ಅಂತೇಳಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡೋದು। ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತಯೇ। ವಿಘ್ನೇಶ್ವರನನ್ನು ಮನದಾಳದಲ್ಲಿ ಸ್ಮರಿಸಿಕೊಂಡು ಮಹಾಲಿಂಗೇಶ್ವರನನ್ನು ಪ್ರಾರ್ಥಿಸಿಕೊಂಡು ಇಂದು ಈ ಜಾತ್ರಾ ಮಹೋತ್ಸವವನ್ನು ವರ್ಷಂಪ್ರತಿಯಂತೆ ನಡೆಸ್ತಾ ಇದ್ದೇವೆ। 100+ ವರ್ಷಗಳ ಹಿಂದೆ ಋಷಿಮುನಿಗಳ ಒಂದು ತಪಸ್ಸಿಗೆ ಒಲಿದು ಸಮೀಪದ ಪರ್ವತಗುಡ್ಡೆಯಲ್ಲಿ ಸ್ಥಾಪನೆಗೊಂಡು ನೆಲೆ ನಿಂತು ಕ್ರಮೇಣ ಕಾರಣಾಂತರಗಳಿಂದ ಈ ಒಂದು ಎತ್ತರವಾದ ಸ್ಥಳದಲ್ಲಿ ನೆಲೆ ನಿಂತುಕೊಂಡು ಬಲಭಾಗದಲ್ಲಿ ಪಂಜುರ್ಲಿ ಎಡಭಾಗದಲ್ಲಿ ಬೊಬ್ಬರ್ಯ ಮುಂಭಾಗದಲ್ಲಿ ನಾಗಬ್ರಹ್ಮನನ್ನು ಹಾಗೂ ಕೆಳಭಾಗದಲ್ಲಿ ಕಲ್ಕುಡ ಹಾಗೂ ಪಂಜುರ್ಲಿಯನ್ನು ನೆಲೆ ಮಾಡಿಕೊಂಡು ಎತ್ತರದ ಸ್ಥಾನದಲ್ಲಿ ನಿಂತು ಊರ ಜನರನ್ನು ರಕ್ಷಣೆ ಮಾಡ್ತಾ ಬಂದಿರುವಂತಹ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ ಆ ಸ್ವಾಮಿಯ ಜಾತ್ರಾ ಮಹೋತ್ಸವ ಇಂದಿನ ಈ ಶುಭ ಮುಹೂರ್ತದಲ್ಲಿ ನಡೀತಾ ಇದೆ। ಎಲ್ಲ ಭಕ್ತಾಭಿಮಾನಿಗಳು ಸಾವಿರ ಸಂಖ್ಯೆಯಲ್ಲಿ ಬಂದು ದೇವರ ಪ್ರಸಾದವನ್ನು ಸ್ವೀಕರಿಸಿಕೊಂಡು ದೇವರ ಕೃಪಾಕಟಾಕ್ಷಕ್ಕೆ ಪಾತ್ರರಾಗ್ತಾ ಇದ್ದಾರೆ। ಇನ್ನು ಮುಂದೆ ಕೂಡ ಈ ದೇವರಿಂದ ಸಾಕಷ್ಟು ಭಕ್ತಾಭಿಮಾನಿಗಳಿಗೆ ಯಶಸ್ಸು ಸಿಗಲಿ ಅವರ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಅವರು ಜೀವನದಲ್ಲಿ ಇನ್ನೂ ಕೂಡ ಮುಂದೆ ಬರುವಂತೆ ಆ ಮಹಾಲಿಂಗೇಶ್ವರ ಅನುಗ್ರಹಿಸಲಿ ಸರ್ವರಿಗೂ ಆ ಮಹಾಲಿಂಗೇಶ್ವರನ ಅನುಗ್ರಹ ಇರಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ। ಕುಕ್ಕೆಹಳ್ಳಿ ಮಹಾಗಣಪತಿ ಮಹಾಲಿಂಗೇಶ್ವರ ದೇವಸ್ಥಾನ ಕುಕ್ಕೆಹಳ್ಳಿ ಅಂತ ಹೆಸರು ಬರಬೇಕಾದ್ರೆ ಕುಕ್ಕೆಹಳ್ಳಿ ದೇವರನ್ನ ಮಹಾಲಿಂಗೇಶ್ವರನ ಇಟ್ಟು ಪೂಜೆ ಮಾಡ್ತಾ ಇದ್ರು ಅಂತೇಳಿ ಚಿಕ್ಕಂದಿನಿಂದ ನಾನು ಶಾಲೆಗೆ ಹೋಗುವ ಕೇಳಿದಂತ ಒಂದು ಪ್ರತೀತಿ ಆದ್ರಿಂದ ಕುಕ್ಕೆಹಳ್ಳಿ ಅಂತ ಹೆಸರೇ ಬಂದಿರುವಂತಹದ್ದು। ಆದ್ರಿಂದ ಇದು ಪ್ರಸಿದ್ಧವಾದಂತಹ ದೇವಸ್ಥಾನ ಮಹಾಗಣಪತಿ ಮಹಾಲಿಂಗೇಶ್ವರನ ಅನುಗ್ರಹ ಎಲ್ಲ ಭಕ್ತರಿಗೆ ಇರಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ। ಎಲ್ಲ ಭಕ್ತರಿಗೂ ಸದ್ಬುದ್ಧಿಯನ್ನು ಸದ್ಮಾರ್ಗವನ್ನು ಸದ್ಬುದ್ಧಿಯನ್ನು ಕೊಡಲಿ ಅಂತೇಳಿ ನಾನು ಇವರ ಶ್ರೀಪಾದ ಶ್ರೀದೇವರಿಗೆ ಕೇಳ್ಕೊಳ್ತೀನಿ। ಶಿವನ ಕಂಡೆನು ಧರ್ಮಸ್ಥಳವ ಕಂಡೆನು ಶಿವನ ಕಂಡೆನು ಧರ್ಮಸ್ಥಳವ ಕಂಡೆನು ದಾನ ಧರ್ಮದಿಂದ ಮೆರೆವ ಇಳೆಯ ಕಂಡೆನು ದುರಿತ ತೊರೆದು ಪರೆವ ಹರನ ಪಾದ ಕಂಡೆನು ಪಾದ ಕಂಡೆನು ಶಿವನ ಕಂಡೆನು ಧರ್ಮಸ್ಥಳವ ಕಂಡೆನು
ಅಭಿಷೇಕ ಕಂಡೆನು, ರುದ್ರ ಪಠನ ಪೂಜೆ ಗೈವ ಚೆಲುವ ಕಂಡೆನು, ಧೂಪ ದೀಪ ಬೆಳಗುವಾಗ ಹೊಳಪ ಕಂಡೆನು, ಮಂಜುನಾಥ ಸ್ವಾಮಿಯ ಕಂಡು ಧನ್ಯನಾದೆನು, ಶಿವನ ಕಂಡೆನು ಧರ್ಮಸ್ಥಳವ ಕಂಡೆನು, ದಾನ ಧರ್ಮದಿಂದ ಮೆರೆವ ಇಳೆಯ ಕಂಡೆನು, ದುರಿತ ತೊರೆದು ಪೊರೆವ ಹರನ ಪಾದ ಕಂಡೆನು, ಪಾದ ಕಂಡೆನು, ಶಿವನ ಕಂಡೆನು ಧರ್ಮಸ್ಥಳವ ಕಂಡೆನು. ಬರುವಾಗ ಅಣ್ಣಪ್ಪ ಕಂಡನು, ಗರ್ಭಗುಡಿಯ ಹಿಂಬದಿಗೆ ಗಣಪ ಕಂಡನು, ತ್ರಿಕುಟಾಚಲ ಸುತ್ತಿ ಬರಲು ಪುಳಕಗೊಂಡೆನು, ಧರ್ಮ ದೇವತೆಗಳ ಕಂಡು ಒಮ್ಮೆ ಬೆರಗುಗೊಂಡೆನು, ಶಿವನ ಕಂಡೆನು ಧರ್ಮಸ್ಥಳವ ಕಂಡೆನು, ದಾನ ಧರ್ಮದಿಂದ ಮೆರೆವ ಇಳೆಯ ಕಂಡೆನು, ದುರಿತ ಕಂಡೆನು ಧರ್ಮಸ್ಥಳವ ಕಂಡೆನು.